ಸುವರ್ಣ ನ್ಯೂಸ್ ಸುದ್ದಿ ಸ್ಫೋಟಕ್ಕೆ ಮಿನಿಸ್ಟರ್ ಕುರ್ಚಿ ಗಡ ಗಡ ಅಂತ ಇದೆ. ರಾಜ್ಯಾದ್ಯಂತ ವಿನಯ್ ಕುಲಕರ್ಣಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ್ದೆ ತಡ ವಿನಯ್ ಕುಲಕರ್ಣಿಯ ಕುರ್ಚಿ ಗಡ ಗಡ ಅನ್ನೋದಕ್ಕೆ ಶುರುವಾಗಿದೆ. ರಾಜ್ಯಾದ್ಯಂತ ಸಚಿವ ವಿನಯ್ ಕುಲಕರ್ಣಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪ್ರತಿಭಟನೆಗೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮಣಿತಾರ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಮೈಸೂರು, ಶಿವಮೊಗ್ಗ, ದಾವಣಗೆರೆ ಸೇರಿ ಹಲವೆಡೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿನಯ್ ಕುಲಕರ್ಣಿ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿರುವಂಥದ್ದು. ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದ ಆರೋಪ, ಈಗ ಸಚಿವರ ರಾಜೀನಾಮೆಗೆ ಒತ್ತಡ ಹೆಚ್ಚಿರುವಂಥದ್ದು. ರಾಜ್ಯಾದ್ಯಂತ ಸಚಿವ ವಿನಯ್ ಕುಲಕರ್ಣಿ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹಲವೆಡೆ ವಿನಯ್ ಕುಲಕರ್ಣಿ ವಿರುದ್ಧ ಈಗ ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಸುವರ್ಣ ನ್ಯೂಸ್ ಸುದ್ದಿ ಸ್ಫೋಟಕ್ಕೆ ಮಿನಿಸ್ಟರ್ ಕುರ್ಚಿ ಗಡ ಗಡ ಅಂತ ಇದೆ. ರಾಜ್ಯಾದ್ಯಂತ ಸಚಿವ ವಿನಯ್ ಕುಲಕರ್ಣಿ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಜನರಿಂದ ಬಿಜೆಪಿಯ ಪ್ರತಿಭಟನೆಗೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮಣಿತಾರ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಎಸ್, ಮೈಸೂರಿನಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಪ್ರತಿಭಟನೆ ನಡೀತಿದೆ, ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಚಿನಕುರಳಿ. ಮಧು, ಈಗ ಮೈಸೂರಿನಲ್ಲೂ ಕೂಡ ಬಿಜೆಪಿ ಒಂದು ಏನು ವಿನಯ್ ಕುಲಕರ್ಣಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಮಧು? ಸರ್, ಏನ್ ಅಂತ ಹೇಳಿದ್ರೆ, ಏನೊಂದು ಬಿಜೆಪಿ ಮುಖಂಡ ಹತ್ಯೆ ಪ್ರಕರಣದಲ್ಲಿ ಸಮಯ ಸರ್ಕಾರ ಸಂಪುಟದಲ್ಲಿರ್ತಕ್ಕಂತಹ ಸಚಿವ ವಿನಯ್ ಕುಲಕರ್ಣಿ ಅವರ ಹೆಸರು ಹಾಕೊಂಡಿದೆ. ಈ ಒಂದು ನಿಟ್ಟಿನಲ್ಲಿ ಕೂಡಲೇ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಸಂಪುಟದಿಂದ ಹೊರಗಿಡಬೇಕು, ಅವರು ರಾಜೀನಾಮೆಯನ್ನ ಸಿದ್ದರಾಮಯ್ಯನ ಪಡಿಬೇಕು ಅಂತೇಳಿ ಇವತ್ತು ಮೈಸೂರಿನ ಬಿಜೆಪಿ ಕ್ಷೇತ್ರದವರು ಮೈಸೂರಿನ ಗಾಂಧಿ ವೃತ್ತದ ಬಳಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಅವರ ಒಂದೇ ಇದ್ದಂಥದ್ದು, ರಾಜ್ಯ ಸರ್ಕಾರದ ಸಚಿವರುಗಳ ಮೇಲೆ ಆಗಿಂದಾಗೆ ಈ ರೀತಿಯಾದ ಒಂದು ಆರೋಪಗಳು, ಕೊಲೆ ಯತ್ನದ ಆರೋಪಗಳು, ಕೊಲೆ ಕೇಸುಗಳಲ್ಲಿ ಅವರ ಹೆಸರುಗಳು ತಳಕಾಕೊಳ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಅಂತ ಯಾವುದೇ ರೀತಿಯಾದ ಒಂದು ಕ್ರಮವನ್ನು ಕೂಡ ವಹಿಸ್ತಾ ಇಲ್ಲ. ಹಿಂದೆ ಜಾರ್ಜ್ ಅವರ ವಿರುದ್ಧ ಕೂಡ ಇದೇ ರೀತಿಯಾದ ಆರೋಪಗಳು ಕೇಳಿ ಬಂದಾಗ ಸಿದ್ದರಾಮಯ್ಯನವರು ಅವರ ರಕ್ಷಣೆಯನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈಗ ವಿನಯ್ ಕುಲಕರ್ಣಿ ಅವರ ರಕ್ಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಹೀಗಾಗಿ ಏನು ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಅವ್ರ ಹೆಸರೀಗ ಕೇಳ ಬಂದಿದೆ, ಅದಕ್ಕಾದಂತ ಒಂದಷ್ಟು ಅರ್ಜಿಗಳು ಕೂಡ ಇದೆ. ಈ ಕೂಡಲೇ ವಿನಯ್ ಕುಲಕರ್ಣಿ ಅವರ ರಾಜೀನಾಮೆಯನ್ನು ಕೂಡ ಪಡಿಬೇಕು, ನೀವು ಅವ್ರನ್ನ ಸಂಪುಟದಿಂದ ಅದನ್ನ ಸಿಬಿಐ ತನಿಖೆಗೆ ವಹಿಸಿ ನೀವು ಆ ಒಂದು ಯೋಗೇಶ್ ಗೌಡ ಅವರ ಹತ್ಯೆ ಏನಿದೆ ಹತ್ಯೆಗೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅಂತೇಳಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಹರೀಶ್. ಎಸ್, ಮಧುಸೂದನ್, ತಮ್ಮ ಮಾಹಿತಿಗೆ ಧನ್ಯವಾದ. ಇನ್ನು ದಾವಣಗೆರೆಯಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ದಾವಣಗೆರೆಯಲ್ಲ ಜಿಲ್ಲಾ ಕೇಂದ್ರಗಳಲ್ಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ವಿನಯ್ ಕುಲಕರ್ಣಿ ರಾಜೀನಾಮೆಯನ್ನ ನೀಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕೂಡ. ಬನ್ನಿ, ಇನ್ನು ದಾವಣಗೆರೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ತಿಳಿಸ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ವರದರಾಜ್, ಈಗ ದಾವಣಗೆರೆಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಹೌದು ಹರೀಶ್, ಏನು ಇವತ್ತು 11:00 ಬಿಜೆಪಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಅವರ ನೇತೃತ್ವದಲ್ಲಿ ಸುಮಾರು 100 ಬಿಜೆಪಿ ಕಾರ್ಯಕರ್ತರು ವಿನಯ್ ಕುಲಕರ್ಣಿ ಪ್ರಕರಣವನ್ನ ಅಂದ್ರೆ ಸಚಿವರು ರಾಜೀನಾಮೆ ಕೊಡ್ಬೇಕಂದ್ಬಿಟ್ಟು ಆಗ್ರಹ ಮಾಡಿದ್ದಾರೆ. ಅಂದ್ರೆ ಇವರು ಬಿಜೆಪಿ ಕಚೇರಿಯಿಂದ ಕೆಸಿ ಕಚೇರಿಗೆ ಮನವಿಯನ್ನು ಕೊಟ್ಬಿಟ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸಚಿವ ಜಾರ್ಜ್ ಹಾಗೂ ಸಚಿವ ವಿನಯ್ ಕುಲಕರ್ಣಿಯನ್ನ ಸರ್ಕಾರ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಇವರು ಕೊಲೆಗಡಕ ಭಾಗ್ಯನೂ ಸಹ ನೀಡಿದೆ, ಇತರ ಭಾಗ್ಯಗಳ ಜೊತೆ ಕೊಲೆಗಡಕ ಭಾಗ್ಯವನ್ನು ಸಹ ನೀಡಿದೆ. ಕೂಡಲೇ ಮುಖ್ಯಮಂತ್ರಿಗಳು ಇವರಿಂದ ರಾಜೀನಾಮೆಯನ್ನ ಪಡಿಬೇಕು ಅಂದ್ಬಿಟ್ಟು ಆಗ್ರಹ ಮಾಡಿದ್ದಾರೆ. ನಂತರ ಎಸಿ ಕಚೇರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈಗ ಪ್ರತಿಭಟನಾ ಧರಣಿಯನ್ನು ಸಹ ಇನ್ನು ಮುಂದುವರೆದಿದೆ. ಎಸ್ ವರದರಾಜ, ತಮ್ಮ ಮಾಹಿತಿಗೆ ಧನ್ಯವಾದ. ಇನ್ನು ಬಳ್ಳಾರಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ವಿನಯ್ ಕುಲಕರ್ಣಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ದಾಖಲೆಗಳಿದ್ರೂ ಕೂಡ ತನಿಖೆಗೆ ಮುಂದಾಗಲಿಲ್ಲ ಸರ್ಕಾರ. ಈ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಅಂತ ಕೂಡ ಬಳ್ಳಾರಿಯಲ್ಲೂ ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ, ಬೆಳಗಾವಿ, ಶಿವಮೊಗ್ಗ
ಎಲ್ಲಾ ಕಡೆಗಳಲ್ಲೂ ಕೂಡ ಯಾದಗಿರಿ ಮೈಸೂರು ಹಲವು ಕಡೆಗಳಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಸಚಿವರ ರಾಜೀನಾಮೆ ಪಡೆಯಲೇಬೇಕು, ಸಚಿವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಕೂಡ ಎಲ್ಲರೂ ಆಗ್ರಹಿಸ್ತಾ ಇರುವಂತದ್ದು. ಎಸ್ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು. ಬೆಳಗಾವಿಯ ಪರಿಸ್ಥಿತಿ ಬಗ್ಗೆ ಮಂಜುನಾಥ್ ಪಾಟೀಲ್ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ. ಮಂಜುನಾಥ್, ಬೆಳಗಾವಿಯಲ್ಲಿ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು? ಹೌದು, ಏನು ಧಾರವಾಡದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಒಂದು ಕೊಲೆಗೆ ಸಂಚು ರೂಪಿಸಿದಂತ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರ ಮತ್ತು ಕೆ ಜೆ ಜಾಧವ್ ಅವರನ್ನು ತಕ್ಷಣವೇ ರಾಜೀನಾಮೆ ಕೊಡಬೇಕಂತೇಳಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಬಿಜೆಪಿ ಕಾರ್ಯಕರ್ತರು, ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ನೇರವಾಗಿ ಅಲ್ಲಿಂದ ಜಾಥಾ ಮುಖಾಂತರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ರು. ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೂ ಮತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಆದಷ್ಟು ಬೇಗ ಸಚಿವರಾದ ಕೆ ಜೆ ಜಾಧವ್, ವಿನಯ್ ಕುಲಕರ್ಣಿ ಅವರು ರಾಜೀನಾಮೆ ಕೊಡಬೇಕು. ಇಬ್ಬರು ಸಹ ಕೊಲೆ ಆರೋಪಿಗಳಾಗಿದ್ದಾರೆ. ಕೊಲೆಗೆ ಸಂಚು ರೂಪಿಸಿದಂತಹ ಒಂದು ಆರೋಪದಲ್ಲಿ ಇದ್ರೂ ಸಹ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೇಟು ಹಾಕುತ್ತಿದ್ದಾರೆ. ಇದು ದೊಡ್ಡಗೆಟ್ಟ ಸರ್ಕಾರ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಬಿಜೆಪಿ ಕಾರ್ಯಕರ್ತರು ಇದೇ ತರನಾಗಿ ಮುಂದಿನ ದಿನಗಳಲ್ಲಿ ರಾಜೀನಾಮೆ ಕೊಡದೆ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹರೀಶ್, ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.